ಬೆಳ್ಳಗಿದ್ದೆ ಸರ್, ನಾನು ಒಂದು ವಾರದ ಹಿಂದೆ 10 ದಿನ ಇದೆ ತಪ್ಪು ಮಾಡಿಟ್ಬಿಟ್ಟಿದ್ರೆ ನಾನು. ಅಯ್ಯೋ, ಬಂದಂತೂ ಇವ್ರು ನನ್ನ ಬಗ್ಗೆ ಹೇಳಿದ್ರು ಸ್ನೇಹ ಜೀವಿ ಅಂತ. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ನಿಮ್ಮ ಸ್ನೇಹಕ್ಕಾಗಿ ಸರ್, ನೀವು ತೋರಿಸಿರೋ ಪ್ರೀತಿಗಾಗಿ, ನಿಮ್ಮ ಸ್ನೇಹಕ್ಕಾಗಿ, ಹಾಗೂ ಓದಲೆಲ್ಲ ಇರುವಂತ ನನ್ನ ಸ್ನೇಹಿತರಿಗಾಗಿ. ಯಾವ ಊರಿಗೆ ಹೋಗ್ಲಿ ನೀವು ತೋರಿಸೋ ಪ್ರೀತಿ, ಯಾವ ಊರಿಗೆ ಹೋಗ್ಲಿ ನೀವು ಇಟ್ಟಿರುವಂತ ವಿಶ್ವಾಸ ನನಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ವಾಪಸ್ ಕೊಡಕ್ಕಾಗತ್ತ ನನಗೆ ಅಂತ ನಿಮ್ಮಂತ ಆಸ್ತಿನ ನನಗೆ ಕೊಟ್ಟಿರುವಂತ ಕನ್ನಡಕ್ಕೆ, ಕರ್ನಾಟಕಕ್ಕೆ ಹಾಗೂ ಕನ್ನಡ ಚಲನಚಿತ್ರಕ್ಕೆ ನಾನು ಸದಾ ಚಿರಣಿಯಾಗಿರ್ತೀನಿ. ನಾನು ಮತ ಕೇಳೋಕ್ ಬರೋಕ್ಕಿಂತ ಮುಂಚೆ ಒಂದು ಸಲ ನನ್ನನ್ನ ನಾನು ನೋಡಿಕೊಂಡೆ, ಮತ ಕೇಳೋಕೆ ಅರ್ಹತೆ ಯೋಗ್ಯತೆ ಎರಡು ಇದೆಯಾ ನನಗೆ ಅಂತ. ಅವಾಗ ನನಗೆ ಗೊತ್ತಾಗಿದ್ ಒಂದು, ಸಿನಿಮಾದಿಂದ ಇನ್ನೊಂದ್ ಕಡೆಯಿಂದ ಸಂಪಾದಿಸಿರೋದು, ನಾನು ಒಂದು ನಡ್ಕೊಂಡ್ಬಂದಂತ ರೀತಿಯಲ್ಲಿ ನಡ್ಕೊಂಡ್ಬಂದಿದ್ದು, ನಾನು ಸಂಪಾದಿಸಿರೋದು ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ. ಅದಿರೋ ತನಕ ಎಲ್ಲೋ ನನ್ನ ಮಾತಿಗೆ ಬೆಲೆ ಇದೆ ಅನ್ನೋಂತ ಒಂದು ನಂಬಿಕೆ, ನನ್ನ ಮಾತ ಮೇಲೆ ನೀವಿಟ್ಟಿರೋ ಪ್ರೀತಿ ಮೇಲೆ ನನ್ನ ನಂಬಿಕೆ. ಸುಧಾಕರ್ ಅವರ ಮೇಲೆ ನನಗೆ ಆಭಾರವಾದಂತ ಒಂದು ಪ್ರೀತಿ, ಸ್ನೇಹ ಹಾಗೂ ನಂಬಿಕೆ. ಅಂಡ್ ಅಷ್ಟೇ ಅಲ್ಲ, ನಾನು ಇವ್ರ ಪರ ಇಲ್ಲಿ ಬಂದಿರೋದೇನೋ ಸತ್ಯ, ಆದ್ರೆ ಬೆಂಗಳೂರು ದಾಟ್ತಿದ್ದಂಗೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇವ್ರು ಮಾಡಿರೋ ರೋಡ್ ಮೇಲೆ ಬರ್ತಾ ಇದ್ರೇನೆ ಒಳ್ಳೆ ನೀತಿ ಬರುತ್ತೆ. ಸುಂದರವಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ಮಾಡಿರೋದಕ್ಕೆ ನಾನ್ ಮಾತಾಡ್ಬೇಕಾಗಿಲ್ಲ, ಅವ್ರ ಮಾತೆ ಅವ್ರ ಕೆಲಸನೇ ಅವ್ರ ಮಾತು ಅವರ ಶಕ್ತಿ ಅಂತ ಹೇಳ್ತಾ, ಸುಧಾಕರ್ ಅವರು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಚಿಕ್ಕಬಳ್ಳಾಪುರ ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಇಗೆ ಬಂದಾಗ್ಲೇ ಅಂದೆ ನಾನು, ಇದು ಖಂಡಿತ ಚಿಕ್ಕಬಳ್ಳಾಪುರ ಅಲ್ಲ ಸ್ವಾಮಿ, ಸಿಕ್ಕಾಪಟ್ಟೆ ದೊಡ್ಡಬಳ್ಳಾಪುರ ಇದು, ಎಲ್ಲಿ ಹೇಳ್ತಾ ಇದ್ದೀರಂತ. ಈ ಊರು ಇನ್ನೂ ಚೆನ್ನಾಗಾಗಬೇಕು, ಈ ಊರು ಇನ್ನೂ ಬೆಳಿಬೇಕು, ನೀವೆಲ್ಲ ಚೆನ್ನಾಗಿರ್ಬೇಕು. ನಿಮ್ಮಿಂದ ನಮ್ಮ ಸಹೋದರರಿಗೆ ಚೆನ್ನಾಗಾಗ್ಲಿ, ಅವ್ರು ಚೆನ್ನಾಗಿರ್ಲಿ, ಅವರಿಂದ ನೀವೆಲ್ಲ ಇನ್ನೂ ಚೆನ್ನಾಗಿ, ಮತ್ತೆ ಅವರಿಗೆ ಬೆಂಬಲ ಕೊಟ್ಟು 10ನೇ ತಾರೀಕು ನಿಮ್ಮ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀರಂತ ಹೇಳ್ತಾ, ತರಿಸಿದ್ದಕ್ಕೆ ನಿಮ್ಮ ಪ್ರೀತಿಗೆ ನಾನು ಸದಾಶಿವನ್ ಮಜಾ ಅಂದ್ರೆ ನೋಡಿ ಎಲ್ಲರೂ ಕಪ್ಪು.